Yes. Sir, Basha, ಒಬ್ಬ ಕಾನ್ಸ್ಟೇಬಲ್ ಸಾಯಿಸಿ ಲಾಕಪ್ನ ತಪ್ಪಿಸ್ಕೊಂಡಿದ್ದಾನೆ ಸರ್. ಈ ಹೊರಗಿನ ಸಂಬಂಧಗಳ ಜೊತೆ ನರಳೋದಕ್ಕಿಂತಲು ನಮ್ಮ ಸಂಬಂಧದಲ್ಲೇ ಹುಡುಕಿದ್ರೆ ಚೆನ್ನಾಗಿತ್ತೇನೋ. ಆ ನಮ್ಮ ಅಂಬುಜಾಕ್ಷಿ ಮಗ ಮೋಹನ್ ನೋಡಿದಿರಲ್ಲ, ನಿಮಗೆ ಏನು ಅನ್ಸುತ್ತೆ? ಅನ್ಸದೇನೋ, ನನಗಂತೂ ಇವನೇ ಸರಿ ಅನ್ಸುತ್ತೆ. ಅಣ್ಣ ಅಣ್ಣ, ನೀವು ಈ ಗಣ್ಣೆ ಖಾಯಂ ಮಾಡೇನ, ನಮ್ಮ ರಾಧನ ಮದುವೆ ಮಾಡ್ಕೊಳಕ್ಕೆ ಯಾವ ಸುಂದರ ಆದ್ರೂ ಪುಣ್ಯ ಮಾಡಿರಬೇಕು. ನಿಮ್ಮ ರಣಧಿ ರಾಜ ಇಲ್ಲಿ ನಾಚೆ ಬರೋಕೆ ಇನ್ನೂ 2 ವರ್ಷ ಆಗುತ್ತೆ. ಅಲ್ಲಿವರೆಗೂ ರಾಧಳಿಗೆ ಮದುವೆ ಆಗದ ಹಾಗೆ ನಾಟಕ ಆಡೋದು ಇಂಪಾಸಿಬಲ್. ಅದೆಲ್ಲ ಆಗೋದಿಲ್ಲ. ಆಗೋಲ್ಲ ಅಂತ ಕೂತ್ರೆ ಏನು ಆಗೋಲ್ಲ. ಗೊತ್ತಾಯ್ತಾ? ನಾನು ಕೂತಿಲ್ಲ, ಮಲ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಮಲ್ಕೊಂಡೆ ಏನಾದರೂ ಪ್ಲಾನ್ ಮಾಡಿ. ನನ್ನ ಜೊತೆ ನೀನು ಮಲ್ಕೊಂಡ್ರೆ ಐಡಿಯಾಗಳೆಲ್ಲ ಮಲ್ಕೊಂಡ ಬಿಡ್ತವೆ. ಗೊತ್ತಾಯ್ತಾ? ಅದಕ್ಕೇನು ಕಡಿಮೆ ಇಲ್ಲ. ನೋಡಿ, ಸಿಂಗಾಪುರ್ ನಿಂದ ನಿಮಗೆ ಒಂದು ಲೆಟರ್ ಬಂದಿದೆ. ಸಿಂಗಾಪುರ? ಓ ಜಿಮ್ಮಿ, ಇವನು ನನ್ನ ಫ್ರೆಂಡ್ ಕಣೆ, ನನ್ನ ಕಾಲೇಜ್ ಮೇಟ್. ಏನು ಬರ್ತಿದ್ದಾನೆ ಓದು? ಇವನು ಅಲ್ಲೋಗಿ ಏನು ಮಾಡ್ತಿದ್ದಾನೆ? ಡಿಯರ್ ಫ್ರೆಂಡ್ ಆನಂದ್, ನಾನು ಇಲ್ಲಿ ಹ್ಯಾಪಿ ಆಗಿದ್ದೇನೆ. ನಿಮ್ಮ ಇಂಡಿಯಾ ದೇಶದ ಕಸ್ಟಮ್ ಆಫೀಸರ್ಸ್ ತುಂಬಾ ಸ್ಟ್ರಿಕ್ಟ್. ಅಲ್ಲಿಗಿಂತಲೂ ನನ್ನ ಬಿಸಿನೆಸ್ ಇಲ್ಲೇ ಚೆನ್ನಾಗಿ ನಡೆಯುತ್ತಿದೆ. ನಾನು ಇಲ್ಲಿ 2-3 ವರ್ಷ ಇಂಡಿಯಾಗೆ ಬರೋದಿಲ್ಲ. ಬಂದಾಗ ಖಂಡಿತ ನಿನ್ನನ್ನು ಭೇಟಿ ಆಗ್ತೀನಿ. ಇಂತಿ ಜಿಮ್ಮಿ ಸಿಕ್ತು. ಏನು ಸಿಕ್ತು? ಫ್ಯಾಂಟಾಸ್ಟಿಕ್ ಐಡಿಯಾ. ಅಂಬುಜಾಕ್ಷಮ್ನವರು ಏನು ಹೇಳಿದ್ರು ಅಂದ್ರೆ, ನಾಳೆ ನಮ್ಮ ರಾಧನ್ ನೋಡೋದಕ್ಕೆ ಬರ್ತಾರಂತೆ. ಸರಿ ತಾನೇ ಮಾಮಯ್ಯ? ಕಾಫಿ. ನಮಸ್ಕಾರ ತಾಯಿ, ನಮಸ್ಕಾರ ತಂಗಿ, ನಮಸ್ಕಾರ ನಮಸ್ಕಾರ. ತಾವ್ ಯಾರು ಗೊತ್ತಾಗ್ಲಿಲ್ಲ. ಆದ್ರೆ ತಾವ್ ಯಾರು ಅಂತ ನನಗ್ ಗೊತ್ತಲ್ಲ. ನನ್ನ ಹೆಸರು ರಾಜೀವ್ ಲೋಚನಾ ಅಂತ. ಇವನು ನನ್ನ ಮಗ, ಅಂದ್ರೆ ಸಾಕು ಮಗ, ಅಂದ್ರೆ ನಮ್ಮ ಅಣ್ಣನ ಮಗ. ಶ್ರೀ ಸುಲೋಚನಾ ಅಂತ ಇವನ ಹೆಸರು. ಪ್ರೀತಿಗೆ ನಾನು ಇವನನ್ನ ಜಿಮ್ಮಿ 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 ಅಂತ ಕರೀತೀನಿ. ಏನಂದ್ರೆ? ಏನಂದ್ರೆ? ಜಿಮ್ಮಿನಾ? ಹ್ಮ್, ಜಿಮ್ಮಿ. ಅಯ್ಯೋ, ನನ್ನಿಂದ ಏನಾಗ್ಬೇಕಾಗಿತ್ತು? ನಾನಿಲ್ಲಿ ಕೂತ್ಕೋಬಹುದಾ? ದಯವಿಟ್ಟು. ಈಗ ನಾನು ಬಂದ ವಿಷಯ ಏನು ಅಂದ್ರೆ, ಮೊದ್ಲಿಂದ ನಾವೆಲ್ಲ ಕೀನ್ಯಾದಲ್ಲಿದ್ವಿ. ಪೀನ್ಯ? ಪೀನ್ಯ ಅಲ್ಲ, ಕೀನ್ಯ. ಕೀನ್ಯ ಕೀನ್ಯ ಬಂದು ಆಫ್ರಿಕಾದಲ್ಲಿ, ಅಲ್ಲಿಂದ ನಾನು ನಮ್ಮ ಅಣ್ಣ ಕರ್ನಾಟಕಕ್ಕೆ ಬಂದ್ವಿ. ಆದ್ರೆ ಕರ್ನಾಟಕ ಇಂಡಿಯಾದಲ್ಲಿದೆ ಅಂತ ನಮ್ಮ ಅಣ್ಣ ಮದುವೆ ಮಾಡಿಕೊಂಡು ಸಿಂಗಾಪುರಿಗೆ ಹೋಗ್ಬಿಟ್ರು. ಸಿಂಗಾಪುರ್ನಲ್ಲಿ ಈ ಜಿಮ್ಮಿನ್ ಬಿಟ್ಟು ನಮ್ಮ ಅಣ್ಣ ಫ್ಯಾಮಿಲಿ ಎಲ್ಲ ಸತ್ತೋಗ್ಬಿಟ್ರು. ಈ ಸುದ್ದಿ ಕೇಳಿ ನಮ್ಮ ಕೀನ್ಯಾದಲ್ಲಿ ನನ್ನನ್ನು ಬಿಟ್ಟು ಎಲ್ಲರೂ ಸತ್ತೋಗ್ಬಿಟ್ರು. ನೀವೇನು ಬರೀ ಸತ್ತ ಸುದ್ದಿ ಹೇಳೋಕೆ ಬಂದಿದ್ದೀರಾ? ಈಕೆ ಯಾರು? ನಿಮ್ಮ ತಾಯಿನಾ? ಅಲ್ಲ, ನನ್ನ ತಂಗಿ. ಇವರಿಗೆ ಮಧ್ಯೆ ಬಾಯಿ ಹಾಕಬೇಡಿ ಅಂತ ಹೇಳಿ. ಸೊ ನಾನು ಎಲ್ಲಿದ್ದೆ? ಥ್ಯಾಂಕ್ ಯು. ನಾನೀ ಜಿಮ್ಮಿನ ಚೆನ್ನಾಗಿ ಸಾಕಿದೆ, ಓದಿಸ್ದೆ. ಕಾಲೇಜ್ನಲ್ಲಿ ಇವನು ಮತ್ತು ನಿಮ್ಮ ಮಗಳು ರಾಧಾ ಇಬ್ರು ಸ್ನೇಹಿತರಾದ್ರು, ಪ್ರೀತಿ ಮಾಡಿದ್ರು, ಮದುವೆ ಮಾಡ್ಕೊಳ್ತೀವಿ ಅಂತ ಪ್ರಮಾಣನೂ ಮಾಡಿದ್ರು. ಹಾ, ಫಸ್ಟ್ ಟೈಮ್ ನಾನು ನಮ್ಮ ಜಿಮ್ಮಿ ಬಾಯಿಂದ ಈ ನ್ಯೂಸ್ ಕೇಳಿದಾಗ ನನ್ನ ಕೈಲಿದ್ದ ಕಾಫಿ ಕಪ್ ಕೂಡ ಹೀಗೇ ಕೆಳಗೆ ಬಿದ್ದಿತ್ತು. ಈಗ ಜಿಮ್ಮಿ ಇಂಡಿಯಾಗೆ ಬರಬೇಕು ಅಂದ್ರೆ ಒಂದು 2 ವರ್ಷ ಆದರೂ ಬೇಕು. ಆದ್ರೆ ನೀವಿಲ್ಲಿ ನಿಮ್ಮ ಮಗಳಿಗೆ ಮದುವೆಗೇನು ಅರೇಂಜ್ಮೆಂಟ್ ಮಾಡ್ತಿದ್ದೀರಿ ಅಂತ ಕೇಳಿದೆ. ಅದಕ್ಕೆ ನಿಜ ಹೇಳಿಬಿಟ್ಟೆ ಹೋಗೋಣ ಅಂತ ಬಂದೆ. ಯಾಕಂದ್ರೆ ನೋಡಿ, ಜಿಮ್ಮಿಗೆ ಸಿಂಗಾಪುರ್ನಲ್ಲಿ ವಿಷಯ ಗೊತ್ತಾಗಿ ಅವನೇನಾದ್ರೂ ವಿಷ ತಗೊಂಡು ಸತ್ತೋದ್ರೆ, ಹಾಗೆ ಆ ವಿಷಯ ಕೇಳಿ ಇಲ್ಲಿ ನಿಮ್ಮ ಮಗಳು ವಿಷ ತಗೊಂಡು ಸತ್ತೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದು ಅಂತೀರಾ? ವಿಷ ತಗೊಂಡು ಸಾಯೋದು ಅಂತೀನಿ. ಅಯ್ಯೋ ಸೋದರಳಿ ಅಂದ್ರೆ ನೀವಾ? ಇದೇನಿದೆ ಸೋದರಪ್ಪನ ವೇಷ? ಏನಿದೆಲ್ಲ ನಾಟಕ? ಸತ್ಯ ಕೇಳೋದಕ್ಕೆ ನಿಮಗೂ ಕಷ್ಟ, ನಿಮಗದನ್ನ ಹೇಳೋಕೆ ನಮಗೂ ಕಷ್ಟ. ಅದಕ್ಕೆ ಈ ನಾಟಕ ಆಡಬೇಕಾಯ್ತು. ಕೊಡಿಲಿ, ನಿಮ್ ಮಗಳೇ ಇಷ್ಟಪಟ್ಟಿರೋ ಗಂಡಿರುವಾಗ ನಾವ್ಯಾಕೆ ಅಲ್ಲಿ ಇಲ್ಲಿ ನೋಡ್ಬೇಕು? ಅಂದ್ರೆ ಅವಳು ಸಂತೋಷವಾಗಿರೋದಾದ್ರೆ ಒಂದೇನು 2 ವರ್ಷ ಕಾಯ್ಲಿ ಬಿಡಿ. ಅವಳಗ್ ತಾನೇ ಏನೀಗಂತ ವಯಸ್ಸಾಗಿರೋದು? ಹೌದು ಅಪ್ಪಾಜಿ, ಅವನು ನನ್ನ ಕಾಲೇಜ್ ಮೇಟ್, ತುಂಬಾ ಒಳ್ಳೆ ಹುಡುಗ. ರಾಧಾ, ರಾಧಾ, ಇಷ್ಟು ವರ್ಷಗಳು ನಿನ್ನ ಹೂನಲ್ಲಿಟ್ಟು ಸಾಕದೆ ನಿನ್ನ ಮನಸ್ಸಿನಲ್ಲಿರೋದನ್ನ ನನ್ನ ಹತ್ತಿರಲೇ ಮುಚ್ಚಿಟ್ಬಿಟ್ಟಿಯಲ್ಲೇ ಹುಚ್ಚಿ. ನಿನ್ನ ಆಸೆಗೆ ನಾನು ಯಾವತ್ತಾದರೂ ಬೇಡ ಅಂತ ಹೇಳಿದ್ದೀನೇನೆ?